good morning dear student welcome to physics bridge course continued part today i am going to give a brief introduction about first puc physics ncrt syllabus so in this first puc you have two part of ncrt books so let's see the weightage of each unit so i'm already told you see observe the tabular column so you have 10 unit and 15 chapter okay in first unit you have two chapter that is physical word and unit and measurement so physical word in that physical word wait a minute i will take a pointer in physical word it is a simplest chapter so we give a small in introduction about the what do you meant by physics and um, uh, what you uh, meant by unification so and we have learned some concept related to loss of motion so it is a two hour chapter and weightage of marks is two marks and the second chapter unit and measurement it is a four hour chapter and it is a up to three to four mark you can score from this chapter and in second unit you have two chapter motion in a straight line and motion in a plane

ಪಾರ್ಟಿಕಲ್ ಸೊ ಇದೊಂದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಚಾಪ್ಟರು ಬಟ್ ಸೊ ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಸೊ ಈಸಿ ಆಗುತ್ತೆ ಓಕೆ ಸೊ ಫಿಫ್ತ್ ಯೂನಿಟಲ್ಲಿ ನಿಮಗೆ ಓನ್ಲಿ ಒನ್ ಚಾಪ್ಟರ್ ಇರೋದು ಸಿಸ್ಟಮ್ ಆಫ್ ಪಾರ್ಟಿಕಲ್ ಸೊ ಟ್ವೆಲ್ ಅವರ್ಸ್ ಬೇಕು ಟೀಚ್ ಮಾಡೋಕ್ಕೆ ಆ್ಯಂಡ್ ಯು ಕೆನ್ ಸ್ಕೋರ್ ಟೆನ್ ಟು ಲೆವೆನ್ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಓಕೆ ನೆಕ್ಸ್ಟು ಗ್ರಾವಿಟೇಷನ್ ಏಯ್ಟ್ ಚಾಪ್ಟರ್ ಬಂದು ಗ್ರಾವಿಟೇಷನು ಸೊ ಗ್ರಾವಿಟೇಷನ್ಗೆ ಟೀಚಿಂಗ್ ಅವರ್ಸ್ ನೈನ್ ಅವರ್ಸ್ ಆ್ಯಂಡ್ యు కెన్ స్కోర్ ఎయిట్ టు నైన్ మార్క్స్ ఫ్రమ్ దిస్ చాప్టర్ ఓకే అండ్ మెక్యకల్ ప్రాపర్టీస్ ఆఫ్ సాలిడ్స్ ఫైవ్ అర్స్ ఫోర్ మార్క్స్ అండ్ ఆల్సో మెక్యల్ ప్రాపర్టీస్ ఆఫ్ ఫ్లూయిడ్స్ సో ఇల్ సెవెంత్ యూనిట్ అరడు చాప్టర్ బెండ్ సారి మూర్ చాపటర్ బె ఈడూ చాప్టర్ ఈజీనే ఇచ్చే సాలిడ్స్ అండ్ ఫ్లూయిడ్స్ థర్మల్ ప్రాపర్టీస్ ఆఫ్ మ్యాటర్ స్వల్ప నిమే ಅರ್ಥ ಕಷ್ಟ ಆಗ್ಬೋದು ಬಟ್ ಕಾನ್ಸೆಪ್ಟನ್ನ ನೀಟಾಗಿ ಕೇಳಿಸ್ಕೊಂಡು ಅವತ್ತಿಂದ ಅವತ್ತು ವರ್ಕ್ ಮಾಡಿದ್ರೆ ಈ ಚಾಪ್ಟರ್ ಕೂಡ ನಿಮಗೆ ಈಸಿ ಆಗುತ್ತೆ ಸೊ ಟೆನ್ ಅವರ್ಸ್ ಇದು ಓಕೆ ಇದೆರಡೂ ಸೇರಿ ಟೆನ್ ಅವರ್ಸ್ ಟೀಚಿಂಗ್ ಅವರ್ಸು ಸೊ ಸಾಲಿಡ್ಸ್ ಫೋರ್ ಮಾರ್ಕ್ಸ್ ಫ್ಲೂಯಿಡ್ ಫ್ಲೋ ಫೋರ್ ಮಾರ್ಕ್ಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ನೈನ್ ಮಾರ್ಕ್ಸು ನೆಕ್ಸ್ಟ್ ಬಂದು ಥರ್ಮೋ ಡೈನಮಿಕ್ಸು ಓಕೆ ಇದು ಒಂದು ಯೂನಿಟ್ ಅಂದರೆ ಈ ಈ ಯೂನಿಟಲ್ಲಿ ನಿಮಗೆ ಕಂಪ್ಲೀಟ್ ಫಸ್ಟ್ ಲಾ ಸೆಕೆಂಡ್ ಲಾ ಇದು ಜೀರೋ ಐತ್ಲಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಓಕೆ ಸೊ ಏಯ್ಟ್ ಅವರ್ಸ್ ಇರುತ್ತೆ ಸೆವೆನ್ ಮಾರ್ಕ್ಸು ಕೈನೆಟಿಕ್ ಥಿಯರಿ ಆಫ್ ಗ್ಯಾ ಗ್ಯಾಸಸ್ ಅಂತ ಒಂದು ಚಾಪ್ಟರ್ ಇದೆ ಸ್ಮಾಲ್ ಚಾಪ್ಟ್ರು ಸೊ ತ್ರೀ ಟು ಫೋರ್ ಮಾರ್ಕ್ಸ್ ಕೇಳ್ತಾರೆ ಓಕೆ ಫೈವ್ ಅವರ್ಸ್ ಬೇಕು ಟೀಚ್ ಮಾಡೋಕ್ಕೆ ನೆಕ್ಸ್ಟ್ ಲಾಸ್ಟ್ ಯೂನಿಟಲ್ಲಿ ಆಸಿಲೇಷನ್ಸ್ ಮತ್ತು ವೇವ್ ಅಂತ ಎರಡು ಚಾಪ್ಟರ್ ಇದೆ ಸೊ ಆಸಿಲೇಷನ್ ತುಂಬ ಈಸಿ ಇರುತ್ತೆ ಯಾಕಂತ ಹೇಳಿದ್ರೆ ನೀವು ಇದನ್ನ ಪ್ರಾಕ್ಟಿಕಲ್ ಕೂಡ ಅಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರೋಂಥ ಎಕ್ಸ್ಪೆರಿಮೆಂಟ್ಸ್ ಇರೋದರಿಂದ ಪ್ರಾಕ್ಟಿಕಲ್ ಯು ನೋ ಅಬೌಟ್ ದ ಕಾನ್ಸೆಪ್ಟು ಸೊ ಫಸ್ಟೇ ನಾವು ಅದನ್ನು ನಿಮಗೆ ಲ್ಯಾಬೊರೇಟರಿನಲ್ಲಿ ಬಾ ಲ್ಯಾಬೊರೇಟ್ರಿನಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಈ ಚಾಪ್ಟ್ರು ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಏಯ್ಟರ್ಸ್ ಬೇಕು ಸೆವೆನ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ವೇವ್ಸು ಸೊ ಫ ನೀವು ಟೆಂತಲ್ಲೆಲ್ಲ ಓದಿರ್ತೀರಲ್ಲ ಡಾಪ್ಲರ್ ಎಫೆಕ್ಟ್ ಹೈಸ್ಕೂಲಲ್ಲೆಲ್ಲ ಬಂದಿರುತ್ತಲ್ಲ ಸೊ ಅದೇ ಇರುತ್ತೆ ಟ್ರಾನ್ಸ್ಲೇಷನಲ್ ವೇವ್ಸ್ ಅಂದರೆ ಟೈಪ್ಸ್ ಆಫ್ ವೇವ್ಸು ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಸೊ ಇದು ಟೆನ್ ಆರ್ಸ್ ಮತ್ತು ನೈನ್ ಮಾರ್ಕ್ಸ್ ಓಕೆ ಸೊ ಈ ವೈಟೇಜಲ್ಲಿ ಒನ್ ಆರ್ ಟೂ ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ಬೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯೂನಿಟ್ ಆ್ಯಂಡ್ ಮೆಷರ್ಮೆಂಟ್ ನಾನು ತ್ರೀ ಮಾರ್ಕ್ ಅಂತ ಹೇಳಿದ್ದೀನಿ ತ್ರೀ ಟು ಫೋರ್ ಆರ್ ಫೈವ್ ಆ ಥರ ಆಗ್ಬೋದು ಟೂ ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ಬೋದು ಬಟ್ ಕಂಪ್ಲೀಟ್ ಈ ಥರನೇ ಇರುತ್ತೆ ಆಲ್ಮೋಸ್ಟ್ ಓಕೆ ಸೊ ಲೆಟಸ್ಟ್ ಅಂಡರ್ಸ್ಟ್ಯಾಂಡ್ ಬ್ರೀಫ್ ಸೊ ಅಂದರೆ ಹೇಗಿರುತ್ತೆ ಒನ್ ಒನ್ ಯೂನಿಟಲ್ಲಿ ಕಾನ್ಸೆಪ್ಟ್ಸ್ ಅಂತ ನೋಡೋಣ ಓಕೆ ಸೊ ಫಸ್ಟ್ ಫಿಸಿಕಲ್ ವರ್ಡಲ್ಲಿ ಸೊ ನಿಮಗೆ ಸ್ಕೋಪ್ ಅಂಡ್ ಅಂದರೆ ಯಾಕೆ ನಾವು ಫಿಸಿಕ್ಸ್ನ ಓದಬೇಕು ವಾಟ್ ಈಸ್ ದ ಸ್ಕೋಪ್ ಓದಿದರೆ ಏನಾಗುತ್ತೆ ಸೊ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಈಗ ಸೊ ಫಾರ್ ಫಿಸಿಕ್ಸಲ್ಲಿ ಯಾ ಏನೇನು ಅಚೀವ್ಮೆಂಟ್ಸ್ ಆಗಿದೆ ಆ್ಯಂಡ್ ವಾಟ್ ಆರ್ ದ ಲಿಸ್ಟ್ ಆಫ್ ಸೈಂಟಿಸ್ಟ್ ಅವ್ರೇನು ಸೈಂಟಿಸ್ಟ್ ಏನೇನು ಇನ್ವೆಂಟ್ ಮಾಡಿದ್ದಾರೆ ರಿಲೇಟೆಡ್ ಟು ಫಿಸಿಕ್ಸು ಮತ್ತು ಟೆ ಟೆಕ್ನಾಲಜಿ ಸೈನ್ಸ್ ಸೈನ್ಸ್ ಆ್ಯಂಡ್ ಸೊಸೈಟಿ ಹೇಗೆ ರಿಲೇಟೆಡ್ ಆಗಿದೆ ಆ್ಯಂಡ್ ಫಂಡಮೆಂಟಲ್ ಲಾಸ್ ಇದೇ ಇದ್ರ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಫಂಡಮೆಂಟಲ್ ಲಾಸ್ ಓಕೆ ಸೊ ಫೋರ್ ಫಂಡಮೆಂಟಲ್ ಲಾಸ್ ಬರುತ್ತೆ ಸೊ ಆ ಚಾಪ್ಟ್ರಲ್ಲಿ ನಾವು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಓಕೆ ನೇಚರ್ ಆಫ್ ಫಿಸಿಕಲ್ ಲಾಸ್ ಸೊ ಇದಿಷ್ಟು ನಿಮಗೆ ಫಸ್ಟ್ ಚಾಪ್ಟರ್ ಬರುತ್ತೆ ಟೂ ಅವರ್ಸ್ ಬೇಕಿತ್ತು ಟೀಚ್ ಮಾಡೋಕ್ಕೆ ಓಕೆ ನೆಕ್ಸ್ಟ್ ಬಂದು ಯೂನಿಟ್ ಅಂಡ್ ಮೆಷರ್ಮೆಂಟ್ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲ ಚಾಪ್ಟ್ರಲ್ಲೂ ಈ ಚಾಪ್ಟರ್ದು ಹೆಲ್ಪ್ ಬೇಕಾಗುತ್ತೆ ನಿಮಗೆ ಯಾಕಂತ ಹೇಳಿದ್ರೆ ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀರಾ ಸೊ ಈಗ ಪ್ರಾಬ್ಲಮ್ ಈಗ ಲಾಸ್ ಆಫ್ ಅಲ್ಲಿ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ವಾಟ್ ಈಸ್ ದ ಫೋರ್ಸ್ ಆಫ್ ಯೂನಿಟ್ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಅದು ಬೇಕಂದ್ರೆ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಗೊತ್ತಿರಬೇಕು ಓಕೆ ಈ ಚಾಪ್ಟ್ರಲ್ಲಿ ನಾವು ಯೂನಿಟ್ ಆ್ಯಂಡ್ ಮೆಷರ್ಮೆಂಟಲ್ಲಿ ಎಸ್ ಐ ಯೂನಿಟ್ ಫಂಡಮೆಂಟಲ್ ಡಿರೈವೇಟಿವ್ ಆಫ್ ಅಂದರೆ ಲೆಂತ್ ಮಾಸ್ ಈ ಥರ ಸೆವೆನ್ ಫಂಡಮೆಂಟಲ್ ಯೂನಿಟ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಆ್ಯಂಡ್ ಆಕ್ಯುರೆಸಿ ಆ್ಯಂಡ್ ಪ್ರಿಸಿಷನ್ ಆಫ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಎರರ್ಸ್ ಬರುತ್ತೆ ಸೊ ಆ ಎರರ್ಸ್ ಅಂದರೆ ಏನು ಅಂಡ್ ಟೈಪ್ಸ್ ಆಫ್ ಎರರ್ಸ್ ಯಾವ್ದಾವುದು ಸಿಗ್ನಿಫಿಕೆಂಟ್ ಫೀಚರ್ಸ್ ಏನು ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ ಹೇಗೆ ಬರೆಯೋದು ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಓಕೆ ಸೊ ನೆಕ್ಸ್ಟ್ ಥ ಸೆಕೆಂಡ್ ಯೂನಿಟಲ್ಲಿ ಎರಡು ಚಾಪ್ಟರು ಚಾಪ್ಟರ್ ತ್ರೀ ಅಂಡ್ ಚಾಪ್ಟರ್ ಫೋರ್ ಬರುತ್ತೆ ಸೊ ಚಾಪ್ಟರ್ ತ್ರೀ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಸೊ ಇದು ಆಲ್ರೆಡಿ ನಿಮಗೆ ಹೈಸ್ಕೂಲಲ್ಲೇ ಗೊತ್ತಿರುತ್ತೆ ಆ್ಯಂಡ್ ಆಲ್ಸೋ ನಾನು ಬ್ರಿಡ್ಜ್ ಕೋರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಂಡಮೆಂಟಲ್ ಟರ್ಮ್ಸ್ ರಿಲೇಟೆಡ್ ಟು ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ ಸ್ಪೀಡ್ ಅಂದ್ರೇನು ವೆಲಾಸಿಟಿ ಅಂದ್ರೇನು ಆಕ್ಸಿಲರೇಷನ್ ಅಂದ್ರೇನು ಫಂಡಮೆಂಟಲ್ಸ್ ಈಕ್ವೇಶನ್ಸ್ ಆಫ್ ಮೋಷನ್ ಹೇಳಿದ್ದೀನಲ್ಲ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಸೊ ಈ ಥರ ಈಕ್ವೇಶನ್ಸ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಪೊಸಿಷನ್ ಟೈಮ್ ಟೈಮಗ್ರಾಫ್ ವೆಲಾಸಿಟಿ ಗ್ರಾಫ್ ಈ ಕಾನ್ಸೆಪ್ಟ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಯು ಗೆಟ್ ಒನ್ ಮಾರ್ಕ್ ಆರ್ ಟು ಮಾರ್ಕ್ ಕ್ವಶನ್ಸ್ ಬಂದೇ ಬರುತ್ತಿದೆ ಓಕೆನಾ ಸೊ ಅದೇ ಥರ ಈ ಚಾಪ್ಟ್ರಲ್ಲಿ ಯು ಕೆನ್ ಎಕ್ಸ್ಪೆಕ್ಟ್ ಒನ್ ಪ್ರಾಬ್ಲಮ್ ಓಕೆ ಸೊ ಐದರ್ ಯುನಿಟ್ ತ್ರೀನಲ್ಲಿ ಐದರ್ ಇನ್ ಸ್ಟ್ರೈಟ್ ಲೈನ್ ಆರ್ ಮೋಷನ್ ಇನ್ ಎ ಪ್ಲೇನ್ ಈ ಚಾಪ್ಟರ್ ಚಾಪ್ಟ್ರಿಂದ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಬರುತ್ತೆ ಸೊ ಇವಾಗ ನೀವು ಒಂದು ಒನ್ ಒಂದು ಶೀಟ್ ಇಟ್ಕೊಂಡು ಯಾವ್ಯಾವ ಚಾಪ್ಟರಲ್ಲಿ ಅಥವಾ ಯಾವ್ಯಾವ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು ಓಕೆ ಸೊ ಚಾಪ್ಟರ್ ಯುನಿಟ್ ಟೂನಲ್ಲಿ ಟೂ ಚಾಪ್ಟರ್ಸ್ ಇದೆ ಸೊ ಫಸ್ಟ್ ಯೂನಿಟ್ ಫಸ್ಟ್ ಚಾಪ್ಟರ್ ಬಂದು ಮೋಷನ್ ಇನ್ ಸ್ಟ್ರೈಟ್ ಲೈನು ಇದು ಟೀಚ್ ಮಾಡೋಕ್ಕೆ ಏಯ್ಟ್ ಹಾರ್ಸ್ ಬೇಕು ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುವಂಥ ಐದರ್ ಒಂದು ಫೈವ್ ಮಾರ್ಕ್ ಡಿರಾವೇಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆರ್ ಒಂದು ಫೈವ್ ಮಾರ್ಕ್ ಪ್ರಾಬ್ಲಮ್ ಕೂಡ ಬರ್ಬೋದು ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಇದೇ ಇರುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಅಥವಾ ಈ ಥರ ಯಾವುದಾದ್ರೂ ಒಂದು ಟೂ ಮಾರ್ಕಿಗೆ ಕೇಳ್ಬೋದು ಅಥವಾ ಡಿಫೈನ್ ಮಾಡೋಕ್ಕೆ ಕೇಳ್ತಾರೆ ವಾಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ವಾಟ್ ಈಸ್ ಆವ್ರೇಜ್ ವೆಲಾಸಿಟಿ ಅಥವಾ ಇದ್ರ ಮೇಲೆ ಒಂದು ಸ್ಮಾಲ್ ಪ್ರಾಬ್ಲಮ್ಸು ಅಥವಾ ಡಿರೈವ್ ಯು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಏಯ್ಟಿ ಸ್ಕ್ವಾ ಯು ಪ್ಲಸ್ ಏಟಿ ಈ ಥರ ಡಿ ಇವನ್ನೆಲ್ಲ ಫೈವ್ ಮಾರ್ಕಿಗೆ ಡಿರಾವೇಶನ್ಸ್ ಕೇಳ್ತಾರೆ ಬೈ ಗ್ರಾಫಿಕಲ್ ಮೆಥಡ್ ಅಂತ ಸೊ ಟೂ ಮಾರ್ಕಲ್ಲಿ ರೈಟ್ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳ್ಬಿಟ್ಟು ಕಂಡೀಷನ್ಸ್ನ ಕೊಡ್ತಾರೆ ಅದಕ್ಕೆಲ್ಲ ನೀವು ಗ್ರಾಫ್ನ ಪ್ಲಾಟ್ ಮಾಡಬೇಕಾಗಿರುತ್ತೆ ಈ ಚಾಪ್ಟ್ರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಓಕೆ ನೆಕ್ಸ್ಟ್ ಬಂದು ಮೋಷನ್ ಇನ್ ಅ ಪ್ಲೇನ್ ಸೊ ಮೋಷನ್ ಇನ್ ಅ ಪ್ಲೇನಲ್ಲಿ ಅಲ್ಲಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಓಕೆ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಅಂಡ್ ವೆಕ್ಟರ್ಸ್ ಅದ್ರ ಜೊತೆಗೆ ಇಲ್ಲಿ ಟೂ ಮಾರ್ಕ್ ಗೆ ನೀವು ನೋಡಿ ಇಲ್ಲಿ ಕಾಣಿಸ್ತಿದಲ್ಲ ಟ್ರಯಂಗಲ್ ಲಾ ಪ್ಯಾರ್ಲೋಗ್ರಾಮ್ ಲಾ ಓಕೆ ಇನ್ನೊಂದಿದೆ ಒಂದು ಲಾ ಬರುತ್ತೆ ಓಕೆ ಆ ಮೂರು ಲಾಸ್ ಅಲ್ಲಿ ಒಂದು ಒಂದ್ ಕಂಪಲ್ಸರಿ ನಿಮಗೆ ಟೂ ಮಾರ್ಕ್ಸ್ ಆರ್ ತ್ರೀ ಮಾರ್ಕ್ ಗೆ ಕೇಳ್ತಾರೆ ಸೊ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ಇಲ್ಲಿ ನೋಡಿ ಸ್ಕೇಲರ್ ಪ್ರಾಡಕ್ಟ್ ವೆಕ್ಟರ್ ಪ್ರಾಡಕ್ಟ್ ಇದು ಕೂಡ ಅಷ್ಟೇ ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಪ್ರಾಬ್ಲಮ್ ಐದರ ತ್ರೀ ಮಾರ್ಕ್ ಆರ್ ಟೂ ಮಾರ್ಕಲ್ಲಿ ಕೇಳ್ತಾರೆ ಪ್ರೊಜೆಕ್ಟೈಲ್ ಮೋಷನ್ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಬರ್ಬೋದು ಇಲ್ಲ ಒಂದು ಡಿರಾವೇಶನ್ ಬರ್ಬೋದು ಓಕೆ ಸೊ ಈ ಥರ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವೇಶನ್ ಆಫ್ ಪಾತ್ ಟೈಮ್ ಆಫ್ ಫ್ಲೈಟ್ ಮ್ಯಾಕ್ಸಿಮಮ್ ಹೈಟ್ ಆ್ಯಂಡ್ ಹರಿಸಾಂಟಲ್ ಲೈಟ್ ಹೊರಿಸಾಂಟಲ್ ರೇಂಜ್ ಆಫ್ ಪ್ರೊಜೆಕ್ಟೈ ಇದು ಮೂರನ್ನೂ ಸೇರಿಸಿ ಒಂದು ಪ್ರಾಬ್ಲಮ್ ಈ ಕಾನ್ಸೆಪ್ಟ್ಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಈ ಚಾಪ್ಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ಕೇಳ್ತಾರೆ ಬಿಡಿ ಇದನ್ನ ಓಕೆನಾ ನೆಕ್ಸ್ಟು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇದು ಅಷ್ಟೇ ಫೈವ್ ಮಾರ್ಕ್ ಡಿರಾವೇಷನ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ಗೆ ಡಿರಾವೇಶನ್ಸ್ನ ಕೇಳ್ತಾರೆ ಓಕೆ ಸೊ ಅದು ಎ ಸಿ ಇಸ್ ಈಕ್ವಲ್ ಟು ವಿ ಬೈ ಆರ್ ಸ್ಕ್ವೇರ್ ಅಂತ ಏನೋ ಒಂದು ಬರುತ್ತೆ ಓಕೆ ಸೊ ಆ ಕ್ವಶ್ ಆ ಕಾನ್ಸೆಪ್ಟ್ ಡಿರಾವೇಷನ್ ಆಫ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಮೇಲೆ ಕೂಡ ಹೈ ಫೈ ಮಾರ್ಕಿಗೆ ಒಂದು ಡಿರಾವೇಶನ್ಸ್ ಇರುತ್ತೆ ಸೊ ಐದರ್ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ಅಥವಾ ಡಿ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಇದೆರಡ್ರ ಮೇಲೆ ಒಂದು ಡೈ ಡಿರಾವೇಷನ್ ಕೇಳ್ತಾರೆ ಇಲ್ವಾ ಇಲ್ಲಿ ಡಿರಾವೇಶನ್ ಕೇಳಿದ್ರೆ ಚಾಪ್ಟರ್ ತ್ರೀನಲ್ಲಿ ಪ್ರಾಬ್ಲಮ್ ಕೇಳ್ತಾರೆ ಚಾಪ್ಟರ್ ತ್ರೀನಲ್ಲಿ ಡಿರಾವೇಶನ್ ಕೇಳಿದ್ರೆ ಈ ಪ್ರಾಬ್ ಈ ಚಾಪ್ಟರಲ್ಲಿ ಪ್ರಾಬ್ಲಮ್ನ ಕೇಳ್ತಾರೆ ಓಕೆನಾ ನೆಕ್ಸ್ಟು ಲಾಸ್ ಆಫ್ ಮೋಷನ್ ಇಟ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್ ಅಮಾಂಗ್ ಆಲ್ ದ ಚಾಪ್ಟರ್ ಅಂದರೆ ನಿಮಗಿರೋಂಥ ಫಸ್ಟ್ ಇಯರ್ ಸಿಲೆಬಸಲ್ಲಿ ಇದು ಮತ್ತು ಗ್ರಾವಿಟೇಷನ್ ಇದೆರಡು ಈಸಿ ಅಥವಾ ಸಾಲಿಡ್ಸ್ ಕೂಡ ಈಸಿನೇ ಇರುತ್ತೆ ಓಕೆ ಈಸಿಯಾಗಿ ತುಂಬ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡೋವಂಥ ಚಾಪ್ಟರ್ ಇದು ಓಕೆನಾ ಸೊ ಇಲ್ಲಿ ನಿಮಗೆ ಅರಿಸ್ಟಾಟಲ್ ಪಾಲಿಸಿ ಇದು ಒನ್ ಮಾರ್ಕಿಗೆ ಕೇಳ್ತಾರೆ ಯೂಶ್ವಲಿ ಓಕೆ ನ್ಯೂಟನ್ಸ್ ಲಾಸು ಎಫ್ ಇಸ್ ಈಕ್ವಲ್ ಟು ಎಮ್ ಎ ಇದನ್ನಂತೂ ತುಂಬ ಸಲ ತ್ರೀ ಮಾರ್ಕಿಗೆ ಕೇಳಿದ್ದಾರೆ ಅದ್ರ ಜೊತೆಗೆ ಡಿಫೈನ್ ನ್ಯೂಟನ್ ಅಂತ ಹಾಕ್ಬಿಟ್ಟು ಫೈ ಮಾರ್ಕಿಗೂ ಕೂಡ ಕೇಳ್ತಾರೆ ಅದು ಬಿಟ್ಟರೆ ನಿಮಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಲೀನಿಯರ್ ಮೊಮೆಂಟಮ್ ಇದ್ರ ಮೇಲೂ ಒಂದು ಫೈ ಮಾರ್ಕ್ ಕೇಳ್ತಾರೆ ಫ್ರಿಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಓಕೆ ಅಂದರೆ ಹೇಗೆ ಫ್ರಿಕ್ಷನ್ ಫ್ರಿಕ್ಷನ್ ಅಂದರೆ ಏನು ಟೈಪ್ಸ್ ಆಫ್ ಫ್ರಿಕ್ಷನ್ಸ್ ಯಾವ್ಯಾವುದು ಲಾಸ್ ಆಫ್ ಫ್ರಿಕ್ಷನ್ಸ್ ಏನು ಹೇಗೆ ಫ್ರಿಕ್ಷನ್ನ ರೆಡ್ಯೂಸ್ ಮಾಡ್ಬೋದು ಇದೆಲ್ಲದರ ಬಗ್ಗೆ ನಾವು ಈ ಅಲ್ಲಿ ತಿಳ್ಕೊತೀವಿ ಅದ್ರ ಜೊತೆಗೆ ಇಲ್ಲೂ ಕೂಡ ನ ಸಾಲ್ವ್ ಮಾಡಬೇಕಾಗುತ್ತೆ ಓಕೆ ಸೊ ಈ ಚಾಪ್ಟರಲ್ಲೂ ನಿಮಗೆ ಒಂದು ಪ್ರಾಬ್ಲಮ್ ಬರುತ್ತೆ ಓಕೆ ಸೊ ಪ್ರಾಬ್ಲಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರೋಂಥದ್ದು ಯೂನಿಟ್ ಟೂನಲ್ಲಿ ಐದರ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಆರ್ ಮೋಷನ್ ಇನ್ ಎ ಪ್ಲೇನ್ ಲಾಸ್ ಆಫ್ ಮೋಷನಲ್ಲಿ ಕೂಡ ಒಂದು ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಓಕೆನಾ ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ ಇಲ್ಲೂ ಅಷ್ಟೇ ಒಂದು ಪ್ರಾಬ್ಲಮ್ಮು ಇರುತ್ತೆ ಒಂದು ಫೈ ಮಾರ್ಕ್ ಡಿರವೇಷನ್ ಇರುತ್ತೆ ಈಗ ನಾನು ಸೋಫಾರ್ ಈಗ ಸೋಫಾರ್ ಚಾಪ್ಟರ್ ಟು ಚಾಪ್ಟರ್ ತ್ರೀ ಅಂಡ್ ಚಾಪ್ಟರ್ ಫೋರ್ ಫೋರ್ ಅಲ್ಲಿ ಏನು ಹೇಳಿದೆ ಅಂದರೆ ವೆಯ್ಟ್ ಎಮನಿಟ್ಸ್ ಇದು ಸ್ವಲ್ಪ ಶಫಲ್ ಆಗಿದೆ ಸಾರಿ ಸೊ ಚಾಪ್ಟರ್ ತ್ರೀ ಅಂಡ್ ಚಾಪ್ಟರ್ ಇಲ್ಲಿ ನೋಡಿ ಯುನಿಟ್ ಒನ್ ಆಯ್ತಲ್ಲ ಸೊ ಚಾಪ್ಟರ್ ಟೂ ಅಲ್ಲೇ ನಿಮಗೆ ಪ್ರಾಬ್ಲಮ್ ಕೇಳಲ್ಲ ಚಾಪ್ಟರ್ ತ್ರೀ ಮತ್ತು ಚಾಪ್ಟರ್ ಫೋರಲ್ಲಿ ಯು ಕೆನ್ ಎಕ್ಸ್ಪೆಕ್ಟ್ ಐದರ್ ಒನ್ ಪ್ರಾಬ್ಲಮ್ ಆರ್ ಒನ್ ಡಿರೈವೇಷನ್ ಐ ಅಂದರೆ ನಿಮಗೆ ಪ್ರಾಬ್ಲಮ್ ಕೇಳಿದ್ರೆ ಡಿರೈವೇಷನ್ ಕೇಳಲ್ಲ ಈ ಚಾಪ್ಟರಲ್ಲಿ ಮೋಶನ್ ಇನ್ನೇ ಸ್ಟ್ರೈಟ್ ಲೈನಲ್ಲಿ ಇಲ್ಲೂ ಅಷ್ಟೇ ಇಲ್ಲ ಪ್ರಾಬ್ಲಮ್ ಕೇಳ್ತಾರೆ ಇಲ್ಲ ಡಿರೈವೇಷನ್ ಕೇಳ್ತಾರೆ ಬಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಇದೆಯಲ್ಲ ಇಲ್ಲಿ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ ಮತ್ತು ಒಂದು ಫೈವ್ ಮಾರ್ಕ್ ಡಿರಾವೇಶನು ಇರುತ್ತೆ ಇಲ್ಲೇ ಹತ್ತು ಮಾರ್ಕ್ ಸ್ಕೋರ್ ಆಗಿಬಿಡುತ್ತೆ ಹಂಗೆ ಮಾಡಿಲ್ವಾ ನೆಕ್ಸ್ಟ್ ಏನು ಮಾಡ್ತಾರ ಅಂತ ಹೇಳಿದ್ರೆ ತ್ರೀ ಮಾರ್ಕಲ್ಲಿ ಒಂದು ಕ್ವಶನ್ ಟೂ ಮಾರ್ಕಲ್ಲಿ ಒಂದು ಕ್ವಶನ್ ಒನ್ ಮಾರ್ಕಲ್ಲಿ ಒಂದು ಕ್ವಶನ್ ಫೈವ್ ಮಾರ್ಕಲ್ಲಿ ಒಂದು ಕ್ವಶನ್ ಆ ಥರ ಮಾಡಿ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ ಓಕೆನಾ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಚಾಪ್ಟ್ರು ತುಂಬ ಇಂಪಾರ್ಟೆಂಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೈವ್ ಮಾರ್ಕ್ ಡಿರಾವೇಷನ್ ಕೇಳಿದ್ರೆ ಎರಡೇ ಕ್ವಶನ್ ಕೇಳಿ ಮೂರು ಕ್ವಶನ್ ಕೇಳ್ತಾರೆ ಒಂದು

ಗೈ ಅಂದ್ರೆ ರೇಡಿಯಸ್ ಆಫ್ ಗೈರೇಷನ್ ಅಂದ್ರೆ ಏನು ಡೆಫಿನೇಷನ್ ಆಫ್ ಆಂಗ್ಯುಲರ್ ಆಕ್ಸಿಲರೇಷನ್ ಒನ್ ಮಾರ್ಕ್ ಟೂ ಮಾರ್ಕ್ ಅಲ್ಲಿ ತುಂಬಾ ಜಾಸ್ತಿ ಮಾಡಬಹುದು ನಾವು ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಶಫಲ್ ಆಗಿದೆ ವೆಯ್ಟ್ ಐ ವಿಲ್ ಶೋ ಯು ಓಕೆ ಇಲ್ಲಿ ಗ್ರಾವಿಟೇಷನ್ ಒಂದು ಚಾಪ್ಟರ್ ಮಿಸ್ ಆಗಿಬಿಟ್ಟಿದೆ ಗ್ರಾವಿಟೇಷನ್ ಅಲ್ಲಿ ಇನ್ನೇನು ಇಲ್ಲ ಸೊ ಲಾಸ್ ಆಫ್ ಮೋಷನ್ ಅಂದರೆ ಗೊತ್ತಾಗಿತ್ತಲ್ಲ ಸೊ ಗ್ರಾವಿಟೇಷನ್ ಸಿಕ್ಸ್ ನಿಮಗೆ ಒಂದು ಚಾಪ್ಟರ್ ಬರುತ್ತೆ ಗ್ರಾವಿಟೇಷನ್ ಅಂತ ಸೊ ಅಪ್ ಟು ಗ್ರಾವಿಟೇಷನ್ ಪಾರ್ಟ್ ಒನ್ ಇರುತ್ತೆ ನಿಮಗೆ ಓಕೆ ಗ್ರಾವಿಟೇಷನಲ್ಲಿ ಕೆಪ್ಲರ್ಸ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಲಾಂಗ್ ವಿತ್ ಡಿರಾವೇಷನ್ಸ್ ಇದಾವೆ ಓಕೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅಬೋ ದ ಅರ್ತ್ ಆ್ಯಂಡ್ ಬಿಲೋ ದ ಅರ್ತ್ ಇದೆರಡು ತುಂಬ ಇಂಪಾರ್ಟೆಂಟ್ ನಿಮಗೆ ಅಲ್ಲಿ ಒನ್ ಫೈವ್ ಮಾರ್ಕ್ ಕ್ವಶನ್ ಅಥವಾ ಆರ್ಬಿಟಲ್ಸ್ ಸ್ಪೀಡು ಆರ್ಬಿಟಲ್ ವೆಲಾಸಿಟಿ ನೆಕ್ಸ್ಟ್ ಸ್ಯಾಟಲೈಟ್ಸ್ ಬಗ್ಗೆ ಇಲ್ಲಿ ನಿಮಗೆ ಕ್ವೆಶ್ಚನ್ಸ್ ಅರೈಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಚಾಪ್ಟರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಬರುತ್ತೆ ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಇಲ್ಲಿ ಹುಕ್ಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್ ಟು ಮಾರ್ಕ್ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಎಲಾಸ್ಟಿಕ್ ಪ್ರಾಪರ್ಟಿನ ಡಿಸ್ಕಸ್ ಮಾಡ್ತೀವಿ ನಾವು ಅಂಡ್ ಯಂಗ್ಸ್ ಮಾಡ್ಯುಲಸ್ ಬಗ್ಗೆ ಒಂದು ತ್ರೀ ಮಾರ್ಕಲ್ ಕ್ವಶನ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಬಗ್ಗೆ ಒಂದು ಕ್ವಶನ್ ಕೇಳ್ಬಿಡ್ತಾರೆ ಡಿಫೈನ್ ಸ್ಟ್ರೆಸ್ ಡಿಫೈನ್ ಸ್ಟ್ರೈನ್ ಅಂತ ಒಂದು ಕ್ವಶನ್ ಒನ್ ಮಾರ್ಕಿಗೆ ಕಂಪಲ್ಸರಿ ಇರುತ್ತೆ ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲುಯಿಡ್ ಇದು ಸ್ವಲ್ಪ ಟೀಚ್ ಮಾಡೋಕ್ಕೆ ತುಂಬ ಜಾಸ್ತಿ ಟೈಮ್ ಬೇಕು ಬಟ್ ವೆಯ್ಟೇಜ್ ಆಫ್ ಚಾಪ್ಟರ್ ಫೋರ್ ಮಾರ್ಕ್ಸೇ ಇರುತ್ತೆ ಇಲ್ಲಿ ಪ್ಯಾಸ್ಕಲ್ ಲಾ ಮತ್ತು ಸ್ಟ್ರೀಮ್ ಲೈನ್ ಫ್ಲೋ ಆಫ್ ಲಿಕ್ವಿಡ್ಸು ಟಾಬ್ಲೆಂಟ್ ಫ್ಲೋ ಅಂದ್ರೆ ಏನು ವಿಸ್ಕಾಸಿಟಿ ಅಂದರೆ ಏನು ಸರ್ಫೇಸ್ ಟೆನ್ಷನ್ ಅಂದರೆ ಏನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ ಓಕೆ ನೆಕ್ಸ್ಟ್ ಬಂದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇಲ್ಲಿ ಇದು ಈ ಚಾಪ್ಟರ್ ಕಂಪ್ಲೀಟ್ ಹೀಟ್ ಮತ್ತು ಎವ್ರಿಥಿಂಗ್ ಅಬೌಟ್ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಇಲ್ಲಿ ಓಕೆನಾ ಸೊ ಇಲ್ಲಿ ಈ ಚಾಪ್ಟರು ಅಷ್ಟೇ ಟೆನ್ ಅವರ್ಸ್ ಬೇಕು ಟೀಚ್ ಮಾಡೋಕ್ಕೆ ಪ್ರಿನ್ಸಿಪಲ್ ಆಫ್ ಕ್ಯಾಲೋಮೆಟ್ರಿ ಇದೆಲ್ಲದರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ಬಂದು ಥರ್ಮೋ ಡೈನಮಿಕ್ಸ್ ಥರ್ಮೋ ಡೈನಮಿಕ್ಸಲ್ಲಿ ನಿಮಗೆ ಇದು ಸೈನ್ಸಲ್ಲೂ ಬರುತ್ತೆ ಅಲಾಂಗ್ ಅಂದರೆ ಕೆಮಿಸ್ಟ್ರಿನಲ್ಲೂ ಬರುತ್ತಿತ್ತು ಚಾಪ್ಟರು ಅಲಾಂಗ್ ವಿತ್ ನಾವು ಫಿಸಿಕ್ಸಲ್ಲೂ ಓದ್ತೀವಿ ಇದನ್ನು ಫಸ್ಟ್ ಲಾ ಸೆಕೆಂಡ್ ಲಾ ಝೀರೋ ಇತ್ತು ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಐಸೋಥರ್ಮಲ್ ಆ್ಯಂಡ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್ಸು ಇದ್ರ ಜೊತೆಗೆ ನಾವು ರೆಫ್ರಿಜರೇಟರು ಮತ್ತು ಇದು ಕಾರ್ನಾಟ್ ಹಿನ್ ಏಟ್ ಇಂಜಿನ್ ಇದ್ರ ಬಗ್ಗೆ ಕೂಡ ಆಲ್ರೆಡಿ ನಿಮಗೆ ಇದೆ ಐ ಥಿಂಕ್ ಕಾರ್ನಾಟ್ ಹೀಟ್ ಇಂಜಿನ್ ಅದ್ರ ಬಗ್ಗೆ ಸ್ವಲ್ಪ ಎಫಿಷಿಯೆನ್ಸಿದು ಒಂದು ಫಾಮ್ ಡಿರಾವೇಶನ್ ಬರುತ್ತೆ ಫೈ ಮಾರ್ಕಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ ಸೊ ಈಗ ಇದು ಓನ್ಲಿ ತ್ರೀ ಮಾರ್ಕ್ ಚಾಪ್ಟರ್ ಅಷ್ಟೇ ಇಲ್ಲಿ ಓಕೆ ಈ ತ್ರೀ ಚಾಪ್ಟರ್ ಚಾಪ್ಟ್ರಲ್ಲಿ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಬಗ್ಗೆ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇರುತ್ತೆ ಇಲ್ಲೂ ನಿಮಗೆ ಪ್ರಾಬ್ಲಮ್ಸ್ ಇರು ಬರುತ್ತೆ ಲಾಸ್ಟ್ ಇಯರ್ ಕೇಳಿದರು ಈ ಚಾಪ್ಟರ್ ಮೇಲೆ ಯೂಶ್ವಲಿ ಸೋಫಾರ್ ಕೇಳಿರಲಿಲ್ಲ ಬಟ್ ಲಾಸ್ಟ್ ಇಯರಲ್ಲಿ ಈ ಚಾಪ್ಟ್ರು ಟೂ ತೌಸಂಡ್ ಫೈನಲ್ ಫಸ್ಟ್ ಪಿ ಯು ಸಿ ಫೈನಲ್ ಎಕ್ಸಾಮಲ್ಲಿ ಕೇಳಿದರು ಇದನ್ನ ಓಕೆ ಸೊ ಥರ್ಮೋ ಡೈನಮಿಕ್ಸಲ್ಲಿ ಪ್ರಾಬ್ಲಮ್ ಥರ್ಮಲ್ ಪ್ರಾಪರ್ಟಿಸಲ್ಲೂ ಪ್ರಾಬ್ಲಮ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಓಕೆ ನೆಕ್ಸ್ಟ್ ಬಂದು ಆಸಿಲೇಷನ್ ಮತ್ತು ವೇವ್ ಲಾಸ್ಟ್ ಯೂನಿಟ್ ಇದು ಆಸಿಲೇಷನಲ್ಲಿ ಪ್ರಾಬ್ಲಮ್ ಕೇಳಿದ್ರೆ ವೇವಲ್ಲಿ ಕೇಳಲ್ಲ ವೇವ್ಸಲ್ಲಿ ಕೇಳಿದ್ರು ಆಸಿನೇಷ್ ಆಸಿಲೇಷನಲ್ಲಿ ಕೇಳಲ್ಲ ಇಲ್ಲಿ ಡಿರಾವೇಶನ್ ಬಂದು ಟೈಮ್ ಪೀರಿಯಡ್ ಟೈಮ್ ಪೀರಿಯಡ್ ಫೈಂಡ್ ಔಟ್ ಮಾಡೋಕ್ಕೆ ಫೈ ಮಾಕಿಗೆ ಡಿರಾವೇಶನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮೇಲೆ ಕಂಪಲ್ಸರಿ ಕೇಳ್ತಾರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಏನು ಅಂದರೆ ಇಕ್ವೇಶನ್ಸ್ ಯಾವ್ಯಾವುದು ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಸಿಂಪಲ್ ಪೆಂಡ್ಯುಲಮ್ ಅಂತಲೇ ನಿಮಗೆ ಲ್ಯಾಬಲ್ ಒಂದು ಎಕ್ಸಾಮ್ ಒಂದು ಎಕ್ಸ್ಪೆರಿಮೆಂಟ್ ಇರುತ್ತೆ ಸೊ ಅದು ಎಕ್ಸ್ಪೆರಿಮೆಂಟ್ನ ನೀವೇ ಲ್ಯಾಬಲ್ಲಿ ಮಾಡೋದರಿಂದ ಈ ಕಾನ್ಸೆಪ್ಟ್ ನಿಮಗೆ ಸ್ವಲ್ಪ ಆಗುತ್ತೆ ಸೊ ವೇವ್ಸ್ ಚಾಪ್ಟರ್ಲ್ಲೂ ಅಷ್ಟೇ ಡಾಪ್ಲರ್ ಎಫೆಕ್ಟ್ ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ ಸೊ ಲಾಂಗಿಟ್ಯೂಡ್ ಟೈಪ್ಸ್ ಆಫ್ ವೇವ್ಸ್ ಇದನ್ನೆಲ್ಲ ಇಲ್ಲಿ ಸ್ಟಡಿ ಮಾಡ್ತೀವಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ಓಕೆನಾ ಸೊ ವೆಯ್ಟ್ ಐ ವಿಲ್ ಶೋ ಯು ಒನ್ ಮಿನಿಟ್ ಸೊ ಇದು ಇಲ್ಲಿ ಒಂದೆರಡೇ ಚಾಪ್ಟರ್ ಮಿಸ್ ಆಗಿದೆ ಸಾರಿ ಫಾರ್ ದಟ್ ಐ ಥಿಂಕ್ ಥಿಂಕ್ಸ್ ಫಿಫ್ತ್ ವರ್ಕ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಇದಾಗಿದೆ ಅಲ್ಲ ಇದ್ರ ಬಗ್ಗೆ ಮಿಸ್ ಆಗಿದೆ ಅಲ್ಲಿ ಸ್ಲೈಡ್ ಹಾಕೋದಾಗ ವರ್ಕ್ ಎನರ್ಜಿ ಆ್ಯಂಡ್ ಪವರಲ್ಲೂ ಅಷ್ಟೇ ಒಂದು ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ಒಂದು ಡೆರೈವೇಷನ್ ಆದರೂ ಬರ್ಬೋದು ಸೊ ಮಾರ್ಕಲ್ಲಿ ಟು ಮಾರ್ಕಲೆಲ್ಲ ಈ ಪ್ರಾಬ್ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಡೆಫಿನೇಷನ್ಸ್ನ ಕೇಳ್ತಾರೆ ಎಸ್ ಐ ಯೂನಿಟ್ ಕೇಳ್ತಾರೆ ಪವರಿಗೆ ಓಕೆ ಸೊ ಅಥವಾ ಇಲ್ಲಿ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಯೂಶ್ವಲಿ ಕೇಳ್ತಾ ಇರ್ತಾರೆ ಓಕೆ ಸೊ ಇದಾದ ಮೇಲೆ ಇಸ್ ಮೂವ್ ಆನ್ ಟು ದ ವೇಟೇಜ್ ಸೊ ಹೇಗೆ ವೆಯ್ಟೇಜ್ ಇರುತ್ತೆ ಅಂತ ನೋಡೋಣ ಓಕೆ ಸೊ ನಿಮಗೆ ಪಾರ್ಟ್ ವೆರಿ ಶಾರ್ಟ್ ಆನ್ಸರ್ ಒನ್ ಮಾರ್ಕ್ ಟೋಟಲ್ ಟೆನ್ ಕ್ವಶನ್ಸ್ ಇರುತ್ತೆ ಟೆನ್ ಕ್ವಶನ್ಸ್ನು ಯಾವುದೇ ಚಾಯ್ಸ್ ಇರೋಲ್ಲ ಅಟೆಂಡ್ ಮಾಡಬೇಕು ಈಚ್ ಕ್ವಶನ್ಸ್ ಕ್ಯಾರೀಸ್ ಒನ್ ಮಾರ್ಕ್ ಟೋಟಲಿ ಟೆನ್ ಮಾರ್ಕ್ ಆಗುತ್ತೆ ಓಕೆ ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ ಶಾರ್ಟ್ ಆನ್ಸರ್ ಪಾರ್ಟ್ ಒನ್ ಇರುತ್ತೆ ಸೊ ಟೋಟಲಿ ಏಟ್ ಕ್ವೆಶನ್ಸ್ ಕೊಟ್ಟಿರ್ತಾರೆ ಔಟ್ ಆಫ್ ಏಟ್ ಫೈವ್ ಕ್ವಶನ್ಸ್ ಮಸ್ಟ್ ಬಿ ಆನ್ಸರ್ ಓಕೆ ಸೊ ಫೈವ್ ಕ್ವಶನ್ಸ್ ಆನ್ಸರ್ ಮಾಡಲೇಬೇಕು ನೀವು ಸೊ ಇಲ್ಲಿ ಒನ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಟು ಮಾರ್ಕ್ ಓಕೆ ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಅಗೈನ್ ಇಟ್ ಇಸ್ ಅ ಶಾರ್ಟ್ ಆನ್ಸರ್ ಓಕೆ ಶಾರ್ಟ್ ಆನ್ಸರ್ ಪಾರ್ಟ್ ಟೂನಲ್ಲಿ ಬರುತ್ತೆ ಇದು ಅಗೇನ್ ಇಲ್ಲೂ ಕೂಡ ಏಯ್ಟ್ ಕ್ವಶನ್ಸ್ ಕೊಟ್ಟಿರ್ತಾರೆ ಔಟ್ ಆಫ್ ಏಟ್ ಯು ಶುಡ್ ಆನ್ಸರ್ ಓನ್ಲಿ ಫಾರ್ ಫೈವ್ ಕ್ವಶನ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಇಯರ್ ಓಕೆ ನೆಕ್ಸ್ಟ್ ಪಾರ್ಟ್ ಡಿ ನಲ್ಲಿ ಲಾಂಗ್ ಆನ್ಸರ್ದು ಎರಡು ಇರುತ್ತೆ ಓಕೆ ಸೊ ಲಾಂಗ್ ಆನ್ಸರ್ ಅಂದರೆ ಫೈವ್ ಮಾರ್ಕ್ಸ್ ಡಿರಾವೇಶನ್ಸ್ ಇರ್ತವೆ ಇಲ್ಲಿ ಫೈವ್ ಇಲ್ಲಿ ತ್ರೀ ಟೋಟಲಿ ತ್ರೀ ಕ್ವಶನ್ಸ್ ಕೊಟ್ಟಿರ್ತಾರೆ ಔಟ್ ಆಫ್ ತ್ರೀ ಯು ಹ್ಯಾವ್ ಟು ಆನ್ಸರ್ ಎನಿ ಟು ಓಕೆ ಈಚ್ ಕ್ವಶನ್ಸ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ಇದು ಪಾರ್ಟ್ ಎ ನಲ್ಲಿ ಕೊಡ್ತಾರೆ ಇದು ಪಾರ್ಟ್ ಬಿ ನಲ್ಲಿ ಕೊಡ್ತಾರೆ ಸೊ ಅಪ್ ಟು ಗ್ರಾವಿಟೇಷನ್ ಚಾಪ್ಟರ್ ಪಾರ್ಟ್ ಎ ಸೊ ಗ್ರಾವಿಟೇಷನ್ ಆದಮೇಲೆ ಸಾಲಿಡ್ಸ್ ಫ್ಲೂಯಿಡ್ಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಥರ್ಮೋ ನೆಕ್ಸ್ಟು ಆಲ್ಸಿಲೇಷನ್ ವೇವ್ ಇದೆಲ್ಲ ಪಾರ್ಟ್ ಬಿನಲ್ಲಿ ಬರುತ್ತೆ ಓಕೆ ಸೊ ಇದು ಲಾಂಗ್ ಆನ್ಸರ್ ಇಲ್ಲಿ ಲಾಂಗ್ ಆನ್ಸರ್ ಅಂದರೆ ಫಿಫ್ತ್ ಮೇನ್ ಇದೆಲ್ಲ ಇಲ್ಲಿ ಪಾರ್ಟ್ ಬಿನಲ್ಲಿ ಬರುತ್ತೆ ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದು ಪಾರ್ಟ್ ಎ ಪಾರ್ಟ್ ಬಿ ಎರಡರಲ್ಲೂ ಸೇರಿಸಿ ಫೈ ಕ್ವಶನ್ಸ್ ಕೊಟ್ಟಿರ್ತಾರೆ ಔಟ್ ಆಫ್ ಫೈ ತ್ರೀ ಕ್ವಶನ್ಸ್ ಆನ್ಸರ್ ಮಾಡಬೇಕು ತ್ರೀ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಈಚ್ ಪ್ರಾಬ್ಲಮ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ಸೊ ಈ ಥರ ಇರುತ್ತೆ ವೆಯ್ಟೇಜ್ ಆಫ್ ವೈ ಓಕೆ ಸೊ ಟೆಕ್ಸ್ಟ್ ಬುಕ್ಸ್ ಯಾವುದು ರೆಫರ್ ಮಾಡಬೇಕಂದ್ರೆ ಸೊ ಪ್ಯೂರ್ಲಿ ಎನ್ ಸಿ ಆರ್ ಟಿ ಓಕೆ ಸೊ ಎನ್ ಸಿ ಆರ್ ಟಿ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ನಿಮಗೆ ಏನೇ ಕ್ವಶನ್ಸ್ ಕೇಳಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಐದರ್ ಮೇ ಬಿ ಸಿ ಟಿ ಜೆ ಇ ಯಾವುದಾದ್ರೂ ಆಗಿರ್ಬೋದು ಅಥವಾ ಬೋರ್ಡ್ ಎಕ್ಸಾಮ್ ಆದರೂ ಆಗಿರ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ಸ್ ಎನ್ ಸಿ ಆರ್ ಟಿನಲ್ಲಿ ಇರೋದೇ ಕೇಳಿರ್ತಾರೆ ಇದು ಬಿಟ್ಟು ನಿಮಗೆ ಎಕ್ಸ್ಟ್ರಾ ರೆಫರೆನ್ಸ್ ಬೇಕಂತ ಹೇಳಿದ್ರೆ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ಅಂತ ಎಚ್ ಸಿ ವರ್ಮಾ ಅಂತ ಒಂದು ಬುಕ್ ಇದೆ ವಾಲ್ಯೂಮ್ ಒನ್ ವಾಲ್ಯೂಮ್ ಟು ಅಂತ ಬರುತ್ತೆ ಸೊ ಇದು ತುಂಬ ತುಂಬ ಇಂಪಾ ಅಂದರೆ ವ ಒಳ್ಳೆ ಬುಕ್ ಇದು ಸೊ ಈಚ್ ಕಾನ್ಸೆಪ್ಟ್ಸ್ನ ನೀವು ತುಂಬ ಚೆನ್ನಾಗಿ ತಿಳ್ಕೊಳ್ಬೋದು ಈ ಚಾಪ್ಟ್ರಲ್ಲಿ ಮತ್ತು ದಿನೇಶ್ ನ್ಯೂ ಮಿಲೇನಿಯಂ ಫಿಸಿಕ್ಸ್ ಅಂತ ಬರುತ್ತೆ ಸೊ ಅದು ಅಷ್ಟೇ ಸೆಟ್ ಆಫ್ ಟೂ ವಾಲ್ಯೂಮ್ಸ್ ಎರಡು ಬುಕ್ಸ್ ಇರುತ್ತೆ ಇದು ತುಂಬಾ ಚೆನ್ನಾಗಿದೆ ಬುಕ್ ಓಕೆ ಇದ್ರ ಜೊತೆಗೆ ನಿಮಗೆ ಬೇಕಂತ ಹೇಳಿದ್ರೆ ಈಸಿ ಆಗಿದೆ ಸಿಂಪಲ್ ಅಂತ ಹೇಳಿದ್ರೆ ಬಾಸ್ಕೋ ಓದ್ಬೋದು ಸೊ ಅದು ಬಿಟ್ಟರೆ ಇದು ಪ್ರದೀಪ್ ಪಬ್ಲಿಕೇಶನ್ ಅಂತ ಕೂಡ ಬರುತ್ತೆ ಸೊ ಯಾವುದಾದ್ರೂ ಯಾವುದಾದ್ರೂ ಓದ್ಬೋದು ಓಕೆನಾ ಸೊ ನೆಕ್ಸ್ಟು ಲೆಟ್ ಸಿ ಮಾಡ್ರನ್ ಕ್ವಶನ್ ಪೇಪರ್ ಸಿ ಮಾಡ್ರನ್ ಪೇಪರಲ್ಲಿ ನಿಮಗೆ ಬಂದು ಸೊ ನಮ್ಮದು ಸಬ್ಜೆಕ್ಟ್ ಕೋಡ್ ಥರ್ಟಿ ತ್ರೀ ಇರುತ್ತೆ ಓಕೆ ಟೋಟಲ್ ಇಟ್ ಸೆವೆಂಟಿ ಇರುತ್ತೆ ಸೊ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಈ ಫಿಫ್ಟೀನ್ ಮಿನಿಟ್ಸ್ ಪ್ಯೂರ್ಲಿ ನಿಮಗೆ ಕ್ವಶನ್ ಪೇಪರ್ ಓದೋಕ್ಕೆ ಅಂತಲೇ ಕೊಡ್ತಾರೆ ಈ ತ್ರೀ ಅವರ್ಸಲ್ಲಿ ನೀವು ಈ ಕಂಪ್ಲೀಟ್ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡಬೇಕಾಗುತ್ತೆ ಸೆವೆಂಟಿ ಮಾರ್ಕ್ಸಿಗೆ ಓಕೆ ಪಾರ್ಟ್ ಎನಲ್ಲಿ ಟೆನ್ ಕ್ವಶನ್ಸ್ ಈ ಅಬ್ಸರ್ವ್ ಮಾಡಿ ಸೊ ದಿಸ್ ಇಸ್ ಫ್ರಮ್ ಅಂದರೆ ಫ್ರಮ್ ಕಂಪ್ಲೀಟ್ ಒನ್ ಮಾರ್ಕ್ದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಹುಕ್ಸ್ಲ ನಾನು ಹೇಳಿದೆ ನೋಡಿ ನಿಮಗೆ ಯೂಶಲಿ ಕೇಳ್ತಾರೆ ಇದು ಅಂತ ಸಾಲಿಡ್ ಚಾಪ್ಟ್ರಲ್ಲಿ ಕೇಳಿದ್ದಾರೆ ಒನ್ ಮಾರ್ಕಿಗೆ ರಿಜಿಡ್ ಬಾಡಿ ಸಿಸ್ಟಮ್ ಆಫ್ ಪಾರ್ಟಿಕಲಲ್ಲಿ ಕೇಳಿದ್ದಾರೆ ಆಮೇಲೆ ಸೊ ಅದೇ ಥರ ಜೀರೋ ಎತ್ತಲ್ಲ ಥರ್ಮೋಡೈನಮಿಕ್ಸಲ್ಲಿ ಕೇಳಿದಾರೆ ಈಕ್ವೇಶನ್ಸ್ ಆಫ್ ಪರ್ಫೆಕ್ಟ್ ಗ್ಯಾಸ್ ಸೊ ಈ ಥರ ಯಾವುದಾದ್ರೂ ಕೇಳ್ಬೋದು ಒನ್ ಮಾರ್ಕಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಟೆನ್ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು ಸೊ ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ ಏಟ್ ಕ್ವಶನ್ಸ್ ಕೇಳಿದ್ದಾರೆ ಈ ಏಟ್ ಅಲ್ಲಿ ಎನಿ ಫೈವ್ ನೀವು ಚೂಸ್ ಮಾಡ್ಕೊಬೋದು ಯಾವುದಾದ್ರೂ ಐದಕ್ಕೆ ಆನ್ಸರ್ ಮಾಡಬೇಕು ಟೋಟಲ್ ಟೆನ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಪಾರ್ಟ್ ಸಿನಲ್ಲೂ ಅಷ್ಟೇ ಏಯ್ಟ್ ಕ್ವೇಶನ್ಸ್ ಕೇಳಿರ್ತಾರೆ ಈಚ್ ಕ್ವಶನ್ಸ್ ಕ್ಯಾರೀಸ್ ತ್ರೀ ಮಾರ್ಕ್ ಇಲ್ಲೂ ಅಷ್ಟೇ ಐದರ್ ಮೇ ಬಿ ಡಿರಾವೇಶನ್ಸ್ ಕೇಳ್ಬೋದು ಸ್ಮಾಲ್ ಸ್ಮಾಲ್ ಡಿರಾವೇಶನ್ಸ್ ಅಥವಾ ಲಾಂಗ್ ಸ್ವಲ್ಪ ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ನು ಕೇಳ್ಬೋದು ಓಕೆನಾ ಸೊ ಇಲ್ಲೂ ಅಷ್ಟೇ ಏಯ್ಟ್ ಕ್ವಶನ್ಸ್ ಕೇಳಿರ್ತಾರೆ ಔಟ್ ಆಫ್ ಏಯ್ಟ್ ಯು ಹ್ಯಾವ್ ಟು ಆನ್ಸರ್ ಎನಿ ಫೈವ್ ಓಕೆನಾ ಈಸಿಯಾಗಿ ಈಸಿ ಅಲ್ಲ ಫಿಸಿಕ್ಸ್ ಸೊ ಆ ಫೈವ್ ಕ್ವಶನ್ಸಲ್ಲಿ ಈಚ್ ಕ್ವಶನ್ಸ್ ಕ್ಯಾರೀಸ್ ತ್ರೀ ತ್ರೀ ಮಾರ್ಕ್ಸ್ ಫಿಫ್ಟೀನ್ ಮಾರ್ಕ್ಸ್ ಫ್ರಮ್ಸ್ ಪಾರ್ಟ್ ಸಿ ನೆಕ್ಸ್ಟ್ ಪಾರ್ಟ್ ಬಿ ನ ನಲ್ಲಿ ಸಿ ಈ ತ್ರೀ ಟೈಪ್ ಆಗಿ ಡಿವೈಡ್ ಮಾಡ್ತಾರೆ ಒಂದು ಇದು ಪ್ಯೂರ್ಲಿ ಪಾರ್ಟ್ ಎ ಅಂದರೆ ಎರಡು ಬುಕ್ ಇದೆ ಎನ್ ಸಿ ಆರ್ ಟಿನಲ್ಲಿ ಅಂತ ಹೇಳಿದಿನಿ ಅಪ್ ಟು ಗ್ರಾವಿಟೇಷನ್ವರೆಗೂ ಒಂದು ಬುಕ್ ನೆಕ್ಸ್ಟ್ ಅದಾದಮೇಲೆ ಒಂದು ಬುಕ್ ಅಂತ ಇದಿಷ್ಟು ಕೂ ಸೆ ಇದಿಷ್ಟು ಅಂದರೆ ತ್ರೀ ಕ್ವಶನ್ಸು ನಿಮಗೆ ಪಾರ್ಟ್ ಎಂದನೇ ಕೇಳ್ತಾರೆ ಸಿ ಅಬ್ಸರ್ವ್ ಮಾಡಿ ದಿಸ್ ಈಸ್ ಫ್ರಮ್ ಈಚ್ ಇದು ಚಾಪ್ಟರ್ ತ್ರೀ ಇಂದ ಬಂದಿರೋದು ಸ್ಟ್ರೈಟ್ ಲೈನ್ ಚಾಪ್ಟರ್ ಇಂದ ಕೊಟ್ಟಿದ್ದಾರೆ ಓಕೆ ಸ್ಟ್ರೈಟ್ ಲೈನ್ ಚಾಪ್ಟರ್ ಇಂದ ಕೊಟ್ಟಿದ್ದಾರೆ ಅಂದರೆ ಪ್ರಾಬ್ಲಮ್ ಯಾವ್ದ್ರಿಂದ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇನಿಂದ ಒಂದು ಪ್ರಾಬ್ಲಮ್ ಬಂದಿರುತ್ತೆ ಚೆಕ್ ಮಾಡೋಣ ಬಂದಿರುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಕನ್ಸರ್ವೇಶನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಕೇಳಿದ್ದಾರೆ ಇದು ಅಷ್ಟೇ ಫ್ರೀಲಿ ಫಾಲಿಂಗ್ ಬಾಡಿ ನೆಕ್ಸ್ಟ್ ಆ್ಯಂಗ್ಯುಲರ್ ಮೊಮೆಂಟಮ್ ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ ಇಂದ ಕೇಳಿದ್ದಾರೆ ಇದೆಲ್ಲ ಈ ಮೂರು ಪಾರ್ಟಿ ಪಾರ್ಟ್ ಇಂದ ಬಂದಿರುತ್ತೆ ಈ ಮೂರರಲ್ಲಿ ನೀವು ಯಾವುದಕ್ಕಾದ್ರೂ ಎರಡಕ್ಕೆ ಆನ್ಸರ್ ಮಾಡಬೇಕು ಓಕೆ ನೆಕ್ಸ್ಟ್ ಪಾರ್ಟ್ ಇಲ್ಲಿ ಪಾರ್ಟ್ ಡಿ ನಲ್ಲಿ ಫಿಫ್ತ್ ಮೈನಲ್ಲಿ ಇದೆ ಅಲ್ಲ ಇಲ್ಲೂ ಮೂರು ಕ್ವಶನ್ಸ್ ಕೊಟ್ಟಿರ್ತಾರೆ ಎನಿ ಟೂ ಆನ್ಸರ್ ಮಾಡಬೇಕು ಇಲ್ಲಿ ಪಾರ್ಟ್ ಬಿ ಇಂದ ಕೊಟ್ಟಿರ್ತಾರೆ ಸಿ ಅಬ್ಸರ್ವ್ ಮಾಡಿ ಕಾರ್ನಾಟ್ ಇಂಜಿನ್ ಥರ್ಮೋಡೈನಾಮಿಕ್ಸ್ ಇಂದ ಒನ್ ಚಾಪ್ಟರ್ ವಾಟ್ ಈಸ್ ಬೀಟ್ ಅಂಡ್ ಥಿಯರಿ ಆಫ್ ಬೀಟ್ ಅಂದರೆ ವೇವ್ಸ್ ಇಂದ ಒನ್ ಚಾಪ್ಟರ್ ನೆಕ್ಸ್ಟ್ ಲೇಟ್ ಆ್ಯಂಡ್ ಹೀಟ್ ಇದು ಕೂಡ ಪಾರ್ಟ್ ಬಿ ಇದೆ ಓಕೆ ನೆಕ್ಸ್ಟ್ ಸಿಕ್ಸ್ ಮೈನಲ್ಲಿ ನೋಡಿ ಕ್ರಿಕೆಟ್ ಬಾಲ್ ಇದು ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ಕೇಳಿದ್ದಾರೆ ನಾನು ಹೇಳಿದೆ ಅಲ್ಲ ಸಿ ವೆಯ್ಟ್ ಸ್ಟ್ರೈಟ್ ಲೈನಿಂದ ಪ್ರಾಬ್ಲಮ್ ಕೇಳಿದ್ರೆ ಪ್ಲೇನಲ್ಲಿ ಸಾರಿ ಸ್ಟ್ರೈಟ್ ಅಲ್ಲಿ ಡಿರೈವೇಷನ್ ಕೇಳಿದ್ರೆ ಪ್ಲೇನ್ ಚಾಪ್ಟ್ರಲ್ಲಿ ಪ್ರಾಬ್ಲಮ್ ಹಾಕ್ತಾರೆ ಈ ಥರ ಆಲ್ಟರ್ನೇಟಿವ್ ಆಗಿ ಹಾಕ್ತಾರೆ ಸೊ ಓಕೆನಾ ಇಲ್ಲೂ ಅಷ್ಟೇ ಟೋಟಲಿ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಫೈವ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಔಟ್ ಆಫ್ ಫೈ ತ್ರೀ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಈಚ್ ಪ್ರಾಬ್ಲಮ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ಫಿಫ್ಟಿ ಆಯ್ತು ಟೋಟಲಿ ಸೆವೆಂಟಿ ಮಾರ್ಕ್ಸ್ ಆಯಿತು ಓಕೆ ಸೊ ಈಸಿನೇ ಇರುತ್ತೆ ಎಲ್ಲ ಚಾಪ್ಟರ್ದು ನೋಟ್ಸು ಪ್ರೊವೈಡ್ ಮಾಡ್ತೀವಿ ನಾವು ಆ ನೋಟ್ಸನ್ನ ರೆಫರ್ ಮಾಡಿ ಸೊ ಪ್ರತಿದಿನ ಏನು ಹೇಳ್ತೀವಿ ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ವರ್ಕ್ ಮಾಡಿ ಚೆನ್ನಾಗಿ ವರ್ಕ್ ಮಾಡಿದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಸೆವೆಂಟಿ ಮಾರ್ಕ್ಸ್ಗೆ ಟ್ವೆಂಟಿ ಒನ್ ಮಾರ್ಕ್ಸ್ ಅಷ್ಟೇ ಪಾಸಿಂಗ್ ಮಾರ್ಕ್ಸು ಬಟ್ ನಾವೇನು ಎಕ್ಸ್ಪೆಕ್ಟ್ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸು ಓನ್ಲಿ ಪಾಸಿಂಗ್ ಮಾರ್ಕ್ಸ್ಗೆ ಸ್ಟಿಕ್ ಆನ್ ಆಗಬಾರ್ದು ಸೊ ದೇ ಹ್ಯಾವ್ ಟು ಸ್ಕೋರ್ ಮೋರ್ ಓಕೆನಾ ಥ್ಯಾಂಕ್ ಯು ಸೊ ಮಚ್